ಬೋಲ್ತೆ ಸಾಯಿ ಬೋಲ್ತೆ. ನಾನು ನಿನ್ನ ಪೂಜೆಯಿಂದ ಪ್ರಸನ್ನನಾಗಿದ್ದೇನೆ. ಆದ ಕಾರಣ ನಿನ್ನೆ ನಿನ್ನ ಪೂಜೆಯ ಸಮಯದಲ್ಲಿ ನಿನ್ನ ಬಳಿ ಇದ್ದೆ. ಮಗುವೇ, ನಿನಗೆ ಗಂಧದ ಪರಿಮಳದ ಅನುಭವ ಆಗಿತ್ತಲ್ಲ, ಅದು ನನ್ನದೇ ಆಗಿತ್ತು. ನಾನು ನಿನ್ನ ಬಳಿ ಸದಾ ಇರುತ್ತೇನೆ. ಆದರೆ ಪ್ರತಿ ಸಲವೂ ನಾನು ನಿನ್ನೊಂದಿಗಿರುವ ಅನುಭವವನ್ನು ಮಾಡಿಸಲಾರೆ. ಹಾಗಾಗಿ ನಿಶ್ಚಿಂತೆಯಿಂದ ಇರು. ನಾನು ನಿನ್ನನ್ನು ಮತ್ತು ನಿನ್ನ ಸಕಲ ಪರಿವಾರದವನ್ನು ನೋಡಿಕೊಳ್ಳುತ್ತಿದ್ದೇನೆ. ನಾನು ಯಾವಾಗಲೂ ಹೇಳುವುದೇನೆಂದರೆ, ಯಾವುದು ನಿನ್ನ ಬಳಿ ಇದೆಯೋ ಅದರಲ್ಲೇ ಸಂತೋಷದಿಂದ ಇರು. ಅಂದರೆ ಜೀವನದಲ್ಲಿ ಇನ್ನಷ್ಟು ಪಡೆಯುವ ಆಸೆಯನ್ನು ಇಟ್ಟುಕೊಳ್ಳಬಾರದು ಎಂದಲ್ಲ. ಜೀವನದಲ್ಲಿ ಪ್ರಗತಿ ಹೊಂದುವ ಅಗತ್ಯ ಇದೆ. ಯಾವುದು ಬೇರೆ ಜನರ ಬಳಿ ಇಲ್ಲವೋ ಅದೆಲ್ಲವೂ ನಿನ್ನ ಬಳಿ ಇದೆ. ಹಾಗಾಗಿ ಸಮಾಧಾನದಿಂದ ಇರು. ಯಾವ ಸಂಕಷ್ಟದ ದಿನಗಳು ಈಗ ನಡೆಯುತ್ತಿದೆಯೋ ಅದು ಸದಾಕಾಲ ಇರುವುದಿಲ್ಲ. ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ಎಲ್ಲ ಕಷ್ಟಗಳು ಕಳೆಯುತ್ತವೆ. ನನ್ನ ಆಶೀರ್ವಾದಗಳು ಸದಾ ನಿನ್ನೊಂದಿಗಿದೆ.